ಕಾಲಿಗೆ ಬೆಂಗಳೂರಿನ ಜೆಪಿ ನಗರದ ಸೆವೆಂತ್ ಫೇಸ್ನಲ್ಲಿ ದ್ವಿಚಕ್ರ ವಾಹನದಲ್ಲಿ ಅಪಘಾತಕ್ಕೀಡಾಗಿದ್ದರು ನಟ ಸಂಚಾರಿ ವಿಜಯ್. ಅವರ ಆರೋಗ್ಯದ ಅಪ್ಡೇಟ್ಸ್ ನಿನ್ನೆ ರಾತ್ರಿ 10 ಗಂಟೆಗೆ ರಿಲೀಸ್ ಮಾಡಿದ್ರು ಅಪೋಲೋ ಆಸ್ಪತ್ರೆಯ ವೈದ್ಯರು. ಅವರ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಸಂಚಾರಿ ವಿಜಯ್ಗೆ ಬ್ರೈನ್ ಸ್ಟ್ರೋಕ್ ಆಗಿದೆಯಂತೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಈ ಕ್ಷಣ ಬರ್ತಿರೋ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಕೋಮಾದಲ್ಲಿದ್ದಾರೆ ವಿಜಯ್. ಅವರು ಆಕ್ಸಿಡೆಂಟ್ ಆದಾಗಿಂದ ಅವರು ಪ್ರಜ್ಞೆ ತಪ್ಪಿದ್ದು ಇಲ್ಲಿ ತನಕ ಪ್ರಜ್ಞೆ ಇಲ್ಲ. ವಿಜಯ್ ಅವರಿಗೆ ICUನಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬೈಕ್ ಓಡಿಸಿದ ನವೀನ್ ಸ್ಥಿತಿಯು ಕೂಡ ಗಂಭೀರವಾಗಿದೆಯಂತೆ. ಇಬ್ಬರಿಗೂ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಮಳೆ ಹೆಚ್ಚಾಗಿದೆ, ಹೆಚ್ಚಿತ್ತು, ಆ ಹಿನ್ನೆಲೆಯಲ್ಲಿ ಅತಿ ವೇಗವಾಗಿ ಡ್ರೈವ್ ಮಾಡ್ತಿದ್ರು. ಬೈಕ್ ಸ್ಕಿಡ್ ಆಯಿತು, ಪರಿಣಾಮ ಬೈಕ್ ಕಂಬಕ್ಕೆ ಡಿಕ್ಕಿ ಹೊಡಿತು. ಹೆಲ್ಮೆಟ್ ಧರಿಸದ ಕಾರಣ ವಿಜಯ್ ಅವರ ತಲೆಗೆ ಗಂಭೀರವಾಗಿ ಗಾಯ ಆಯಿತು. ನವೀನ್ ಬೆನ್ನಿಗೆ ಗಂಭೀರ ಗಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಐಸೋಲೇಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನ್ಯೂರೋ ಸರ್ಜನ್ ಅವ್ರನ್ನ ಟ್ರೀಟ್ ಮಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ರಿಲೀಸ್ ಮಾಡಿದಂಥ ಮೆಡಿಕಲ್ ಬುಲೆಟಿನ್ಲು ಕೂಡ ಅವ್ರಿಗೆ ತುಂಬ ಅತಿ ಹೆಚ್ಚು ಪ್ರಾಬ್ಲಮ್ ಆಗಿರೋದು ಗೊತ್ತಾಗ್ತಾ ಇತ್ತು. ಬಿಕಾಸ್ ಅವ್ರು ಅದನ್ನು ಮೆನ್ಷನ್ ಮಾಡಿದರು, ಇಮಿಡಿಯೇಟಾಗಿ ಬ್ರೈನ್ ಸರ್ಜರಿ ಮಾಡಿದ್ದೀವಿ, ಜೊತೆಗೆ ಬ್ರೈನ್ ಹ್ಯಾಮ್ರೇಜ್ ಆಗಿದೆ, ನ್ಯೂರೋ ICUನಲ್ಲಿ ಇದ್ದಾರೆ, ಫುಲ್ ಲೈಫ್ ಸಪೋರ್ಟ್ನ ಕೊಟ್ಟಿದ್ದೀವಿ. ಎಡಭಾಗದಲ್ಲಿ ದೃಶ್ಯ ತೋರಿಸ್ತಾ ಇದ್ದೀವಿ, ಅದು ಕಳೆದ ಮಾರ್ಚ್ನಲ್ಲಿ ನಡೆದಂಥ ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಆ ಸಂದರ್ಭದಲ್ಲಿ ಈ ವರ್ಷ ಅವರ ಕೆಲಸಕ್ಕೆ ವರ್ಷದ ಕನ್ನಡಿಗ ಗೌರವ ಕೂಡ ವಿಜಯ್ ಅವರಿಗೆ ಸಿಕ್ಕಿತ್ತು. ನಾನು ಅವ್ರ ಮನೆಗೆ ಹೋಗಿ ಹತ್ತತ್ರ ಒಂದಷ್ಟುಗಳ ಕಾಲ ಸಮಯ ಸ್ಪೆಂಡ್ ಮಾಡಿದ್ದೆ, ಅವ್ರ ಸ್ಟುಡಿಯೋಗೆ ಹೋಗಿ ಸಮಯ ಸ್ಪೆಂಡ್ ಮಾಡಿದ್ದೆ. ಅವರ ಮಾತುಕತೆ, ಅವರ ಆಲೋಚನೆ, ಅವರ ಸಾಧನೆ, ಅವರು ನಡೆದು ಬಂದಿರೋ ಹಾದಿ ಎಲ್ಲವೂ ಕೂಡ ಮಗದೊಬ್ಬರಿಗೆ ಒಂದು ರೀತಿ ಸ್ಫೂರ್ತಿಯಾಗಬಲ್ಲಂಥ ಒಬ್ಬ ವ್ಯಕ್ತಿತ್ವದ ಒಬ್ಬ ಕಲಾವಿದ ವಿಜಯ್. ಸಂಚಾರಿಯ ವಿಜಯ್ ಅವರ ಒಂದು ಟ್ರೇಡ್ ಮಾರ್ಕ್, ಅವ್ರ ಜೊತೆ ಇರೋದು ಅವರ ತಂಡ ಯಾವಾಗಲೂ ಕೂಡ. ಹಾಗಾಗಿ ಅದನ್ನು ಒಂದಷ್ಟು ಮೆಲುಕು ಹಾಕ್ತಿದ್ದೀವಿ. ವಿಜಯ್ ಹುಷಾರಾಗಿ ಬರಬೇಕು. ಕೋಟಿ ಕೋಟಿ ಆ ಎಲ್ಲ ಕಲಾವಿದರ ಜೊತೆಗೆ ಕಲಾ ಪೋಷಕರ ಒಂದು ಪ್ರೇಯರ್, ಒಂದು ಪ್ರಾರ್ಥನೆ ಭಗವಂತನಿಗೆ ಸಲ್ಲಬೇಕು. ಅವ್ರು ಹುಷಾರಾಗಬೇಕು ಅಂತ ಈ ಮೂಲಕ ನಾವು ಒಂದು ರೀತಿ ಆಶಯವನ್ನು ವ್ಯಕ್ತಪಡಿಸೋಣ. ಅಲ್ಲಿನ ಅಪ್ಡೇಟ್ಸ್ ತೆಗೆದುಕೊಳ್ಳೋಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಂಗಾಧರ್, ಏನು ಸಿಗ್ತಿದೆ ಅಪ್ಡೇಟ್ಸ್ ಅಲ್ಲಿಂದ? ಈ ಕ್ಷಣ ಹೇಗಿದೆ ಸಿಚುವೇಶನ್, ಅವರ ಆರೋಗ್ಯದ ಸ್ಥಿತಿಗತಿ ಹೇಗಿದೆ? ಎಸ್ ಹರೀಶ್, ಈಗಲೂ ಕೂಡ ICUನಲ್ಲಿ ನಟ ಸಂಚಾರಿ ವಿಜಯ್ ಇರುವಂಥದ್ದು. ಆದರೆ ನಿನ್ನೆಯಿಂದಲೂ ಕೂಡ, ನಿನ್ನೆ ರಾತ್ರಿ ಅಪೋಲೋ ಆಸ್ಪತ್ರೆಯ ಒಂದು ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದ್ರು. ಅವರ ಸ್ಥಿತಿ ಇನ್ನೂ ಕೂಡ ಕ್ರಿಟಿಕಲ್ ಆಗಿದೆ, ಜೊತೆಗೆ ಇನ್ನೂ ಕೂಡ ಕೋಮಾದಲ್ಲಿದ್ದಾರೆ ಅಂತ. ಆದರೆ ಬೆಳಿಗ್ಗೆ 5 ಗಂಟೆಗೆ ಈಗ ನಟ ಸಂಚಾರಿ ವಿಜಯ್ಗೆ ಬ್ರೈನ್ ಸ್ಟ್ರೋಕ್ ಆಗಿರುವಂಥದ್ದು, ಜೊತೆಗೆ ICUನಲ್ಲಿ ಇರುವ ಹಿನ್ನೆಲೆಯಲ್ಲಿ ಕೂಡಲೇ ಆ ವೈದ್ಯರು ಅವರಿಗೆ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡೋಕ್ಕಿಂತ ಮಾಡಿದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಕೋಮಾದಲ್ಲಿ ಇರೋನು ಪ್ರಜ್ಞೆ ಇಲ್ಲ. ಜೊತೆಗೆ ಅವರ ಸ್ಥಿತಿ ನಿನ್ನೆ ಏನಿತ್ತು, ಅವರ ಕಂಡೀಷನ್ ಇತ್ತು, ಮತ್ತಷ್ಟು ಈಗ ಆ ಒಂದು ಗಂಭೀರ ಅಂತ ಹೇಳಿ ಅವರ ಆಸ್ಪತ್ರೆಯ ಮೂಲಗಳಿಂದ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಇಬ್ಬರು ಆ ಜೊತೆ ಬೈಕನ್ನು ಡ್ರೈವ್ ಮಾಡ್ತಾ ಇದ್ದಂಥ ನವೀನ್ ಸ್ಥಿತಿಯು ಕೂಡ ಗಂಭೀರ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರಿಗೇನಂದರೆ ಬೈಕ್ ಓಡಿಸುವಂತಹ ಸಂದರ್ಭದಲ್ಲಿ ಅವ್ರು ಸ್ಕಿಡ್ ಆಗಿ ಬಿದ್ದಂಥ ಸಂದರ್ಭದಲ್ಲಿ ಇಬ್ಬ ಅವರ ನವೀನ್ ಬೆನ್ನಿಗೆ ಗಂಭೀರವಾದ ಗಾಯ ಆಗಿತ್ತು. ಅವ್ರಿಗೆ ಪ್ರತ್ಯೇಕವಾಗಿ ICUನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇವರು ಕೂಡ ನಟ ಸಂಚಾರಿ ವಿಜಯ್ ಕೂಡ ICUನಲ್ಲೇ ಇರುವಂಥದ್ದು. ಹೀಗಾಗಿ ಬೆಳಿಗ್ಗೆ ಅವ್ರಿಗೆ ನಿನ್ನೆ ಕಂಡೀಷನ್ಗೆ ಹೋಲಿಕೆಯನ್ನು ಮಾಡಿದ್ರೆ ಮತ್ತಷ್ಟು ಗಂಭೀರ ಇದೆ ಅಂತ ಹೇಳಿ ಈಗ ಆಸ್ಪತ್ರೆಯ ಒಂದು ಮೂಲಗಳಿಂದ ತಿಳಿದು ಬರ್ತಾ ಇರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿರೋದ್ರಲ್ಲಿ ಇಮಿಡಿಯೇಟ್ಲಿ ಅವ್ರಿಗೆ ಬಾಡಿ ಎಲ್ಲ ವೈಬ್ರೇಟ್ ಆಗಿದೆ. ಜೊತೆಗೆ ಒಂದು ಸುಮಾರು ಒಂದು 15 ನಿಮಿಷಗಳ ಕಾಲ ಅವರ ಬ್ರೈನಿಂದ ಅಂದರೆ ತಲೆ ಮತ್ತು ತಲೆಭಾಗ ಮತ್ತು ಅರ್ಧ ದೇಹದ ಭಾಗ ಎಲ್ಲ ಕೂಡ ಆ ವೈಬ್ರೇಟ್ ಆಗಿನಲ್ಲಿ ಕೂಡ ಕೂಡಲೇ ಅಲ್ಲ ಅವನು ಒಂದು ಸಿಬ್ಬಂದಿ, ಆಸ್ಪತ್ರೆ ಸಿಬ್ಬಂದಿ ಮತ್ತು ವೈದ್ಯರೆಲ್ಲರೂ ಕೂಡ ಕೂಡಲೇ ಅವರ ಚಿಕಿತ್ಸೆಗೆ ಒಂದು ನೆನ್ ಮಾಡಿದ್ದಾರೆ. ನಾವು ಕೂಡಲೇ ನಂತರ ಈಗ ಆಸ್ಪತ್ರೆಯ ಮೂಲಗಳು ಹೇಳುವಂತಹ ಪ್ರಕಾರ ಅವರ ಸ್ಥಿತಿ ಮತ್ತಷ್ಟು ಗಂಭೀರ ಆಗಿದೆ ಮತ್ತು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನೂ 2 ದಿನಗಳ ಕಾಲ ಯಾವುದೇ ರೀತಿ ಆ ಒಂದು ಹೆಲ್ತ್ ಬಗ್ಗೆ ಹೇಳೋದಕ್ಕಾಗಲ್ಲ, ಇನ್ನೂ ಕೂಡ ಕೋಮಾದಲ್ಲಿದ್ದಾರೆ ಅಂತ ಅವರ ವೈದ್ಯರು ತಿಳಿಸ್ತಾ ಇರುವಂಥದ್ದು. ಅವರು ಹುಷಾರಾಗಲಿ, ಎಲ್ಲರ ಪ್ರಾರ್ಥನೆ ಭಗವಂತನಿಗೆ ಸಲ್ಲಿ, ಅವರು ಹುಷಾರಾಗಬೇಕು ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ ಕೂಡ. ಥ್ಯಾಂಕ್ ಯು ಗಂಗಾಧರ್, ಮೆಡಿಕಲ್ ಬುಲೆಟಿನ್ ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನೀಗ ಒಂದೊಳ್ಳೆ ಕೆಲಸ ಮಾಡೋರ್ನ ಬಗ್ಗೆ ಹೇಳುವಂಥ ಒಂದು ಟೈಮ್ ಇದು, ಒಂದೊಳ್ಳೆ ಟೈಮ್. ಕೊರೋನಾ ಸಂಕಷ್ಟ ಕಾಲದಲ್ಲಿ ಚಿಕ್ಕಮಗಳೂರಿನಲ್ಲಿ ಒಬ್ಬರು ಬೀದಿ ನಾಯಿಗಳಿಗೆ ನೆರವಾಗ್ತಿದ್ದಾರೆ. ಊಟ ಇಲ್ಲದೆ ಸಂಕಷ್ಟದಲ್ಲಿರೋ ಶ್ವಾನಗಳಿಗೆ ಇವರೇ ಅನ್ನದಾತರು. ಉಮಾಶಂಕರ್ ಅಂತ ಹೆಸರು, ವೆಲ್ಡಿಂಗ್ ಶಾಪ್ ಇಟ್ಕೊಂಡಿದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ನಾಯಿ ಅಂದರೆ ಬಹಳ ಪ್ರೀತಿ, ಹಾಗಾಗಿ ಊಟ ಮಾಡೋದನ್ನು ಮರೆತರೂ ಪರವಾಗಿಲ್ಲ. ಅವರು ನಾಯಿಗಳಿಗೆ ಊಟ ಹಾಕೋದ್ರೆ ಮಾತ್ರ ಮರೆಯಲ್ಲ.
ಇದೇ ನಿನ್ನೆ ಮೊನ್ನೆ ಕತೆ ಅಲ್ಲ, 5-6 ವರ್ಷಗಳಿಂದ ಇದೇ ಥರ ಮಾಡ್ತಿದ್ದಾರಂತೆ. ಅವರ ಜೊತೆ ಒಂದು ರೀತಿ ಒಂದು ಸಂಸ್ಥೆ ಅನಿಮಲ್ ಕೇರ್ ಟ್ರಸ್ಟ್ನವರು ಕೂಡ ಕೈ ಜೋಡಿಸಿದ್ದಾರೆ. 35 ಜನರ ತಂಡ, ಪ್ರತಿದಿನ 4-5 ತಂಡ ಮಾಡಿಕೊಂಡು 100+ ಬೀದಿ ನಾಯಿಗಳಿಗೆ ಆಹಾರ ಕೊಡ್ತಿದ್ದಾರೆ. ಸುಮಾರು ಒಂದು 5 ವರ್ಷದಿಂದ ನಾನು ಬೀದಿ ನಾಯಿಗಳಿಗೆ ಬಿಸ್ಕೆಟು ಬ್ರೆಡ್ಡು ಹಾಕೊಂಬರ್ತಾ ಇದ್ದೀನಿ ಇನ್ನವರೆಗೂ. ಈಗ ಲಾಕ್ಡೌನ್ ಇರೋದ್ರಿಂದ ಒಂದು ತಿಂಗಳಿಂದ ಎನಿಮಲ್ಸ್ ಕೇರ್ ಟ್ರಸ್ಟ್ ವತಿಯಿಂದ ಡೈಲಿ ಒಂದು ಅನ್ನ ಗಂಜಿ ಮಾಡಿ ಪ್ರತಿ ನಾಯಿಗಳಿಗೆ ಹಾಕೊಂಬರ್ತಾ ಇದ್ದೀವಿ. ಇದನ್ನ ನಿತ್ಯ ಪ್ರತಿದಿನ 3 ಗಂಟೆಗೆ ಫುಡ್ ರೆಡಿ ಆಗುತ್ತೆ. ಒಂದು 5 ಬ್ಯಾಚು ಮಾಡಿ ಸುಮಾರು ಚಿಕ್ಕಮಗಳೂರು ಕಮ್ಮಿಲಿನ 400-500 ನಾಯಿಗಳಿಗೆ ಡೈಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುಮಾರು ಡೈಲಿ ಒಂದು 2-2.5 ರೂಪಾಯಿ ಖರ್ಚಾಗ್ತಿದೆ ಡೈಲಿ. ರೈಸು ಗಂಜಿ ಅನ್ನ ಬೇಕಲ್ಲ, ಇದನ್ನು ಪ್ರಾಣಿಗಳಿಗೆ ಒಂದು ನಿತ್ಯ ಸಿಗಬೇಕು. ಮೊದಲಾರು ಏನಿತ್ತು ಅಂದರೆ ಹೋಟ್ಲುಗಳು, ಬೀದಿ ಅಂಗಡಿಗಳು, ಬೀದಿ ತಳ್ಳಗಾಡಿಗಳು, ಊಟ ಸಿಗೋದು, ಪ್ರಾಣಿಗಳು ಹೆಂಗೋ ನಾಯಿಗಳು ಜೀವನ ಮಾಡೋದು. ಈಗ ನಾಯಿಗಳಿಗೆ ನೀರು ಸಮೇತ ಸಿಗ್ತಲ್ಲ, ಅಷ್ಟು ಕಷ್ಟ ಆಗಿದೆ ನಾಯಿಗಳಿಗೆ. ಡೈಲಿ ಕಮ್ಮಿ ಇಲ್ಲ ಅಂದರೆ ಒಂದು 400 ನಾಯಿಗೆ ಡೈಲಿ ಊಟ ಆಗ್ತಾ ಇದೀವಿ, ಮುಂದಕ್ಕೆ ಹಾಕೊಂಬರ್ತಾ ಇದೀವಿ. ನಮ್ಮ ಅನಿಮಲ್ ಕೇರ್ ಟ್ರಸ್ಟಿಂದ ದಿನನಿತ್ಯ ಬೀದಿ ನಾಯಿಗಳಿಗೆ ಊಟ ಬಡಿಸ್ತಾ ಇದೀವಿ. 30-40 ಜನ ನಮ್ಮದೊಂದು ಟೀಮ್ ಮಾಡಿಕೊಂಡು ಚಿಕ್ಕಮಗಳೂರು ಸಿಟಿಲಿ ಎಷ್ಟು ಏರಿಯಾಗಳಿದೆ ಆ ಏರಿಯಾಗಳಲ್ಲಿ ನಾವಾಗಿ ವೈಯಕ್ತಿಕವಾಗಿ ಹೋಗಿ ಬೀದಿ ನಾಯಿಗಳಿಗೆ ಊಟ ಹಾಕ್ತಿದ್ವಿ. ಇದನ್ನು ಇಲ್ಲಿ ತನಕ ನಾವು ಕಂಟಿನ್ಯೂ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಹೌದು, ಲಾಕ್ಡೌನ್ ಇರೋದ್ರಿಂದ ಬೀದಿ ನಾಯಿಗಳಿಗೆ ಆಹಾರ ಸಿಗ್ತಿರಲಿಲ್ಲ. ಅದಕ್ಕೆ ನಮಗೆ ಒಳ್ಳೆ ಖುಷಿ ಅನ್ನಿಸ್ತು ಮನಸ್ಸಿಗೆ ವೈಯಕ್ತಿಕವಾಗಿ. ನಂತರ ಈ ಸತಿ ನಾವು ಅನಿಮಲ್ ಕೇರ್ ಟ್ರಸ್ಟ್ ವತಿಯಿಂದ ನಾವು ಅವ್ರ ಜೊತೆ ಕೈಗೂಡಿಸಿ ನಾನು ನಮ್ಮ ಸ್ನೇಹಿತರು ಆಫ್ತಾಬು ಮತ್ತು ಅಲ್ಲಿರೋ ಕೆಲವು ಮೆಂಬರ್ಗಳೆಲ್ಲ ಸೇರಿ ನಾವು ಊಟ ಬಡಿಸ್ತೀವಿ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗ್ಬೇಕಾರೆ ನಾನಂತೂ ಮಾಸ್ಕ್ ಹಾಕೊಂಡೇ ಹಾಕೋತೀನಿ, ನೀವು ಅಷ್ಟೇ. ಮನೆಯಿಂದ ಹೊರಗಡೆ ಹೋಗೋ ಪ್ರತಿ ಸಂದರ್ಭದಲ್ಲೂ ಮಾಸ್ಕ್ ಹಾಕ್ಕೊಳ್ಳಿ, ಹೊರಗಡೆ ಆದಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ ಅವಾಗವಾಗ ಸ್ಯಾನಿಟೈಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.